ಹಾಯ್ ಹೆಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರ ನೀವು ನೋಡ್ತಾ ಇದ್ದೀರಾ ಅದ್ಭುತವಾಗಿರ್ತಕ್ಕಂಥ ಪಠ್ಯಪುಸ್ತಕ ಪ್ರಶ್ನೋತ್ತರ ಸರಣಿ ಸಮಗ್ರವಾಗಿ ನಿಮ್ಗೋಸ್ಕರ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಈಗ ನಮ್ಗೆ ನಡೀತಾ ಇರ್ತಕ್ಕಂಥದ್ದು ಈಗ ಏಳನೇ ತರಗತಿ ಸಮಾಜ ವಿಜ್ಞಾನ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಇದರಲ್ಲಿ ತರ್ತಾ ಇದ್ದೀವಿ ಅದರಲ್ಲಿ ಇವತ್ತಿನ ನಮ್ಮ ಪಾಠ ರಕ್ಷಣಾ ಫಡೆಗಳ ಬಗ್ಗೆ ಮಾತಾಡ್ತೀವಿ ಡಿಫೆನ್ಸ್ ಫೋರ್ಸಸ್ ಆಫ್ ಇಂಡಿಯಾ ಪೂ ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅನ್ನೋ ಪ್ರಯತ್ನ ಇರ್ತದೆ ಸೊ ಇದು ಏಳನೇ ತರಗತಿ ಮಕ್ಕಳಿಗೂ ಅರ್ಥ ಆಗಬೇಕು ಕಾಂಪಿಟೇಟಿವ್ ಫೀಲ್ಡಲ್ಲಿರೋರಿಗೂ ಕೂಡ ಅರ್ಥ ಆಗಬೇಕು ಆ ಬ್ಯಾಲೆನ್ಸ್ ಮಾಡ್ತಾ ಈ ಪಾಠವನ್ನು ಅದ್ಭುತವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಇವತ್ತಿನ ಈ ಒಂದು ಚಾನಲಲ್ಲಿ ಬಂದಿದ್ದೇನೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ಭುತವಾಗಿ ಎಜುಕೇಷನಲ್ ಫೀಲ್ಡಲ್ಲೇ ಒಂದು ಅತ್ಯುತ್ತಮ ಕ್ರಾಂತಿಯನ್ನು ಮಾಡ್ತಾ ಇರೋಂಥ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದೊಳ್ಳೆ ಲೈಕು ಒಳ್ಳೆ ಕಮೆಂಟ್ ಮೂಲಕ ನಿಮಗೆ ಬೇಕಾಗಿರ್ತಕ್ಕಂಥ ಪಠ್ಯಗಳ ಪರಿಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಇನ್ನೂ ಏನಾದರೂ ಸಜೆಷನ್ಸ್ ಇದ್ದರೆ ನೀವು ಅದರಲ್ಲಿ ಸಲ್ಲಿಸ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಅದ್ಭುತವಾಗಿರ್ತಕ್ಕಂಥ ವೀರ ಯೋಧ ಪಡೆಯ ಡಿಫೆನ್ಸ್ ಫೋರ್ಸಸ್ ಬಗ್ಗೆ ಅಂದರೆ ರಕ್ಷಣಾ ಪಡೆಗಳ ಬಗ್ಗೆ ಮಾತಾಡ್ತೀವಿ ನೋಡಿ ಭೂಸೇನೆ ನೌಕಾಸೇನೆ ವಾಯುಸೇನೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ನಮ್ಮ ರಕ್ಷಣಾ ತಂತ್ರಾಂಶದ ಬೆಳವಣಿಗೆಯ ಒಂದು ಉತ್ಪಾದನಾ ಘಟಕ ಇರ್ಬೋದು ಜೊತೆಗೆ ಡಿ ಆರ್ ಡಿ ಒನಂಥ ಸಂಸ್ಥೆಗಳು ನಮ್ಮ ಭಾರತವನ್ನು ಎಷ್ಟು ಮಟ್ಟಿಗೆ ಸದೃಢಗೊಳಿಸ್ತಾ ಇದೆ ಅಂತಂದರೆ ಆಗೊಂದು ಕಾಲ ಇತ್ತು ಭಾರತ ಅಂದರೆ ಲೂಟಿ ಹೊಡಿಬೋದು ಅವ್ರ ಮೇಲೆ ದಾಳಿ ಮಾಡ್ಬೋದು ಅನ್ನುವಂತಹ ವಿದೇಶಗಳ ಒಂದು ಏನು ಗುರಿ ಇತ್ತು ಅದನ್ನು ಇವತ್ತು ಮೆಟ್ಟಿ ನಿಂತು ಭಾರತದ ಕಡೆ ಬರೀ ಕಣ್ಣಾಡಿಸೋದಕ್ಕೂ ಕೂಡ ಯೋಚನೆ ಮಾಡಬೇಕು ಆ ರೇಂಜ್ಗೆ ಭಾರತದ ರಕ್ಷಣಾ ಪಡೆಗಳು ತಮ್ಮದೇ ಆಗಿರ್ತಕ್ಕಂತಹ ಸ್ಟ್ರಾಟಜಿ ಮತ್ತು ರಣತಂತ್ರಗಳೊಂದಿಗೆ ಇವತ್ತು ನಮ್ಮ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿಟ್ಟಿದ್ದಾವೆ ಹಾಗಾಗಿ ಈ ಭಾರತೀಯ ರಕ್ಷಣಾ ಪಡೆಗಳಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಅದ್ಭುತವಾದ ಸಲಾಂ ಹೀಗೇ ವೀರ ಯೋಧ ಪಡೆಗಳು ಮತ್ತು ಭಾರತಕ್ಕಾಗಿ ತಮ್ಮ ಜೀವನವನ್ನೇ ಇರ್ತಕ್ಕಂಥ ವೀರ ಯೋಧರಿಗಾಗಿ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೊಮ್ಮೆ ಈ ಭಾರತದ ರಕ್ಷಣೆಗೋಸ್ಕರವಾಗಿ ನೀ ಒಂದು ದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ವೀರ ಯೋಧರಿಗೆ ಸಲಾಂ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಡಿಫೆನ್ಸ್ ಫೋರ್ಸಸ್ ಮಾಹಿತಿಯನ್ನು ಪಡಿತೀವಿ ನೋಡಿ ಒಂದು ದೇಶಕ್ಕೆ ರಕ್ಷಣಾ ಪಡೆಗಳು ಏಕೆ ಮಹತ್ವ ಪಡೆದಿದ್ದಾವೆ ಅಂತ ಯಾಕೆ ಬೇಕು ನಮ್ಗೆ ರಕ್ಷಣಾ ಪಡೆ ಅಂತ ನೋಡಿ ಹಿಂದೊಂದು ಕಾಲ ಇತ್ತು ನಾವೆಲ್ಲರೂ ಸ್ನೇಹ ರೂಪದಿಂದ ಪ್ರೀತಿ ಪಾತ್ರದಿಂದ ವರ್ತನೆ ಮಾಡಿದ್ರೆ ನಮಗೆ ಈ ರಕ್ಷಣಾ ಪಡೆಗಳ ಅವಶ್ಯಕತೆ ಇಲ್ಲ ಅನ್ನುವ ಮಾತಾಡ್ತಾ ಇದ್ರು ಬಟ್ ಕಾಲ ಬೆಳೆದಂತೆ ಬೆಳೆದಂತೆ ಅದು ಹಾಗಾಗಿಲ್ಲ ಒಂದು ದೇಶ ನಮ್ಮ ಜೊತೆ ಸ್ನೇಹ ಬೆಳೆಸತ್ತೆ ಅಂತಂದರೆ ನಮ್ಮ ಜ ದೇಶದ ಬಲಿಷ್ಠತೆ ಬಗ್ಗೆ ಮೊದಲು ಅದು ಪ್ರಶ್ನೆ ಮಾಡಿಕೊಳ್ತದೆ ನಮ್ಮ ದೇಶದ ಆರ್ಥಿಕತೆಗೂ ರಕ್ಷಣಾ ಪಡೆಗೂ ಇರ್ತಕ್ಕಂಥ ಸಂಬಂಧಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಹೇಗೆ ಇವ್ರದ್ದು ತಾಂತ್ರಿಕತೆ ಮತ್ತು ತಂತ್ರಾಂಶಗಳು ಎರಡೂ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ನೋಡುತ್ತೆ ಇವೆಲ್ಲ ಇಟ್ಕೊಂಡಿದ್ರೆ ಮಾತ್ರ ಸದೃಢ ಭಾರತವನ್ನು ಕಟ್ಬೋದು ಸದೃಢ ದೇಶವನ್ನು ನಿರ್ಮಾಣ ಮಾಡ್ಬೋದು ಯುವ ಪಡೆಗೆ ಜೀವವನ್ನು ತುಂಬೋದು ಅವರ ಒಂದು ಕ್ರಿಯೇಟಿವ್ ಐಡಿಯಾಗಳಿಗೆ ಅತ್ಯುತ್ತಮವಾದ ಮಾನ್ಯತೆ ಕೊಡ್ಬೋದು ಅಂತ ಅನ್ಸತ್ತೆ ಹಾಗಾಗಿ ರಕ್ಷಣಾ ಪಡೆಗಳು ನಮ್ಗೆ ಯಾಕೆ ಬೇಕು ಅಂತಂದರೆ ವಿದೇಶಿಗರು ಮಾಡ್ತಕ್ಕಂತಹ ಆಕ್ರಮಣ ಕಣ್ಮ ಆಕ್ರಮಣಗಳೇನಿದ್ದಾವೆ ಅಂತಹ ಕ್ರಮಗಳ ವಿರುದ್ಧ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇದು ನಮ್ಮ ರಾಷ್ಟ್ರದ ಪ್ರಥಮ ಕರ್ತವ್ಯ ಆಗೋದರಿಂದ ಈ ಕಾರ್ಯವನ್ನು ರಕ್ಷಣಾ ಪಡೆಗಳಿಗೆ ಕೊಡ್ತಾರೆ ಹಾಗಾಗಿ ರಕ್ಷಣಾ ಪಡೆಗಳ ಪಾತ್ರ ಯಾಕೆ ಮಹತ್ವ ಆಗತ್ತೆ ಅಂದರೆ ನಮ್ಮ ದೇಶದ ಒಂದು ಗಡಿಗಳನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ಬೋದು ನಿಮಗೆ ಗೊತ್ತಿದೆ ಭಾರತ ದೇಶದ ಗಡಿಗಳನ್ನು ನೀವು ನೋಡ್ತಾ ಇದ್ದರೆ ಈ ಕಡೆ ಗುಜರಾತ್ನ ಬಾರ್ಡ್ರಿಂದ ಸ್ಟಾರ್ಟ್ ಆಗುವಂತಹ ಪಾಕಿಸ್ತಾನ್ ಮತ್ತು ಭಾರತದ ನಡುವಿನ ಬಾರ್ಡರ್ ಮುಂದೆ ನೀವು ಕಾಶ್ಮೀರಕ್ಕೆ ಹೋದರೆ ಅಲ್ಲೂ ಕೂಡ ಅಫ್ಘಾನಿಸ್ ದೇಶದ ಜೊತೆ ನಮ್ಮ ಗಡಿಯನ್ನು ಹಂಚ್ಕೊಂಡಿದ್ದೀವಿ ಹಾಗೆ ಈ ಕಡೆ ಚೈನಾದ ಕಡೆ ನಮ್ಮ ಗಡಿಯನ್ನು ಹಂಚ್ಕೊಂಡಿದ್ದೀವಿ ಭೂತಾನ್ ಜೊತೆ ಇದೆ ಮಯನ್ಮಾರ್ ಜೊತೆ ಇದೆ ಮತ್ತು ಹಾಗೆಯೇ ನಮ್ಮ ಈ ಭೂ ಗಡಿಯನ್ನು ಮಯನ್ಮಾರ್ನ ಜೊತೆಗೂ ಕೂಡ ಹಂಚ್ಕೊಳ್ಳೋದ್ರ ಮುಖಾಂತರವಾಗಿ ಇಷ್ಟು ಭೂಗಡಿಯನ್ನು ರಕ್ಷಣೆ ಮಾಡಬೇಕು ಇನ್ನು ನೌಕಾ ದಳವನ್ನು ಇಟ್ಕೊಂಡಿರೋದು ಕೂಡ ನಾವು ಈ ಕಡೆ ಮಾಲ್ಡೀವ್ಸ್ ಇದೆ ಶ್ರೀಲಂಕಾ ಇದೆ ಆ ಕಡೆ ಇಂಡೋನೇಷ್ಯಾದವರೆಗೂ ಓಕೆ ಒಂದು ಸದೃಢವಾಗಿರ್ತಕ್ಕಂತಹ ದೇಶವನ್ನು ಒಂದು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಂತಹ ಗಡಿಗಳ ರಕ್ಷಣೆಗಾಗಿ ನಮ್ಮ ಸೇನೆ ಇದೆ ಈ ಕಡೆ ನಮ್ಮಲ್ಲಿ ಸಂಪೂರ್ಣವಾದ ರಕ್ಷಣೆಗಾಗಿ ವಿವಿಧ ಫೋರ್ಸ್ಗಳು ಕೂಡ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತವೆ ನಿಮಗೆ ಗೊತ್ತಿರ್ಬೋದು ಬಹಳ ಫೋರ್ಸ್ಗಳು ನಮ್ಮಲ್ಲಿ ಕೆಲಸವನ್ನು ಮಾಡ್ತಾರೆ ಎಲ್ ಒ ಸಿ ಅಂತ ಕರಿತೀವಿ ಲೈನ್ ಆಫ್ ಕಂಟ್ರೋಲ್ ಅಂತ ಭಾರತ ಪಾಕಿಸ್ತಾನ್ ಭಾಗಗಳನ್ನು ನೋಡ್ಕೊಳ್ತವೆ ಎಲ್ ಎ ಸಿ ಅಂತ ಕರಿತೀವಿ ಭಾರತ ಚೀನಾ ಗಡಿಗಳ ನಡುವೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ ಎಲ್ ಎ ಸಿ ಇದೆ ಮತ್ತು ನಮಗೆ ಅಸ್ಸಾಂ ರೈಫಲ್ಸ್ ಕೂಡ ಬರ್ತವೆ ಓಕೆ ಅದಾದಮೇಲೆ ನೇಪಾಳ ಭಾರತ ಸಿ ಭೂತಾನ್ ಭಾಗಗಳಲ್ಲಿ ನೀವು ಸಶಸ್ತ್ರ ಸೀಮಾಬಲ್ ಅಂತ ಕೂಡ ಕರಿತೀವಿ ಬಾಂಗ್ಲಾದೇಶದಲ್ಲಿಯೂ ಕೂಡ ನಮ್ಮಲ್ಲಿ ಎಲ್ ಒ ಸಿ ಕೆಲಸ ಮಾಡ್ತದೆ ಹೀಗೆ ನಮ್ಮಲ್ಲಿ ಅಸ್ಸಾಂ ರೈಫಲ್ಸು ಸಶಸ್ತ್ರ ಸೀಮಾ ಬಲ ಸೀಮಾದಳ್ ಅದಾದಮೇಲೆ ಎಲ್ ಒ ಸಿ ಮತ್ತು ಎಲ್ ಎಸ್ ಸಿಗಳ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿನೇ ಗಡಿಗಳ ರಕ್ಷಣೆ ಹೀಗೆ ರಕ್ಷಣೆ ಮಾಡೋದರಿಂದ ನಮ್ಮ ದೇಶದ ಸಮಗ್ರತೆಯನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ಕೇವಲ ಆಕ್ರಮಣ ಮಾಡೋದಷ್ಟೇ ಅಲ್ಲ ನಮ್ಮ ದೇಶದ ಆರ್ಥಿಕತೆಗೆ ಪೆಟ್ಟು ಕೊಡಲಿಕ್ಕೆ ಕಳ್ಳ ಸಾಗಾಣಿಕೆಗಳು ಕೂಡ ನಡೀತವೆ ಅಂಥ ಕಳ್ಳ ಸಾಗಾಣಿಕೆಗಳನ್ನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ರಕ್ಷಣಾ ಪಡೆಗಳು ನಮ್ಮ ದೇಶಕ್ಕೆ ತುಂಬಾ ಅಗತ್ಯ ಇರ್ತವೆ ಇಂಥ ರಕ್ಷಣಾ ಪಡೆಗಳಿದ್ದರೆ ಮಾತ್ರ ನಮ್ಮ ದೇಶದಲ್ಲಿ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಭಾರತದ ರಕ್ಷಣಾ ಪಡೆಗಳ ಮೂರು ವಿಭಾಗಗಳನ್ನು ನೋಡೋದಾದರೆ ಪ್ರಮುಖವಾಗಿ ಮೂರು ವಿಭಾಗಗಳು ಭೂಸೇನೆ ಇದೆ ಭೂ ಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೀತಾರೆ ನೌಕಾ ಸೇನೆ ಇದೆ ನೌಕಾ ಸೇನೆ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರಿತೀವಿ ವಾಯುಸೇನೆ ಇದೆ ವಾಯುಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕೂಡ ಕರಿತೀವಿ ಈ ಮೂರು ಸೇನಾಪಡೆಗಳ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನು ರಾಷ್ಟ್ರಪತಿ ಅದರ ಮುಖ್ಯಸ್ಥರು ಕೂಡ ಆಗಿರ್ತಾರೆ ಅದರ ಕೆಳಭಾಗದಲ್ಲಿ ನಮಗೆ ಬೇಕಾದಷ್ಟು ಪೋಸ್ಟ್ಗಳು ಕ್ರಿಯೇಟ್ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಈ ಕಡೆ ರಕ್ಷಣಾ ಮಂತ್ರಿಯಿಂದ ಹಿಡಿದ್ಬಿಟ್ಟು ನಮ್ಮಲ್ಲಿ ಮೇನ್ ಆಫೀಸರ್ಸ್ಗಳ ಒಂದು ದಂಡೆ ಅಲ್ಲಿ ಬರ್ತದೆ ಓಕೆ ಹಾಗಾಗಿ ನಮ್ಮಲ್ಲಿ ರಕ್ಷಣಾ ಪಡೆಗಳು ಪ್ರಮುಖವಾಗಿ ಮೂರು ಭಾಗಗಳನ್ನು ನೋಡ್ತೀವಿ ಆದರೆ ಈ ರಕ್ಷಣಾ ಪಡೆಗಳು ಕೂಡ ಬರೀ ತಮ್ಮ ಸಾಮರ್ಥ್ಯವನ್ನು ಎಕ್ದಮ್ ಅಪಾಯಿಂಟ್ ಆದ ತಕ್ಷಣ ಮಾಡಲಿಕ್ಕಾಗಲ್ಲ ಅವ್ರಿಗೋಸ್ಕರವಾಗಿ ಒಂದಿಷ್ಟು ತರಬೇತಿಗಳನ್ನು ಕೊಡಬೇಕಾಗತ್ತೆ ಹಾಗಾಗಿ ರಕ್ಷಣಾ ಪಡೆಗಳ ತರಬೇತಿಯನ್ನು ಕೊಡಲಿಕ್ಕಾಗಿನೂ ಕೂಡ ಪ್ರತಿಷ್ಠಿತ ಒಂದಿಷ್ಟು ಕಾಲೇಜ್ಗಳ ಹೆಸರುಗಳನ್ನು ನಿಮ್ಗೆ ಹೇಳ್ಬೋದು ರಾಷ್ಟ್ರೀಯ ರಕ್ಷಣಾ ಕಾಲೇಜು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅಂತ ನವದೆಹಲಿಯಲ್ಲಿ ಬರುತ್ತೆ ಹಾಗೆಯೇ ರಾಷ್ಟ್ರೀಯ ರಕ್ಷಣಾ ಸೇವಾ ಸಿಬ್ಬಂದಿ ತರಬೇತಿ ಕೇಂದ್ರ ಇದೆ ಅದು ಊಟಿ ತಮಿಳ್ನಾಡು ಮಂಡಲದಲ್ಲಿ ಬರುತ್ತೆ ಭಾರತೀಯ ಮಿಲಿಟರಿ ಅಕಾಡೆಮಿ ಡ್ಯಾರಾಡೂನ್ ನಿಮಗೆ ಗೊತ್ತಿದೆ ಉತ್ತರಾಂಚಲದಲ್ಲಿ ಬರ್ತದೆ ಇನ್ನು ರಾಷ್ಟ್ರೀಯ ರಕ್ಷಣಾ ರಾಷ್ಟ್ರೀಯ ಅಕಾಡೆಮಿ ಕೂಡ ಇದೆ ಕಟಕ ಪುಣೆ ಮಹಾರಾಷ್ಟ್ರದಲ್ಲಿ ಕೂಡ ಬರುತ್ತೆ ಹೀಗೆ ಅದ್ಭುತವಾಗಿರ್ತಕ್ಕಂಥ ಮತ್ತು ನಮ್ಮ ಕರ್ನಾಟಕದ ಬೆಳಗಾಂನಲ್ಲಿ ಕೂಡ ನಿಮಗೆ ಒಂದು ಸೈನಿಕ್ ಸ್ಕೂಲ್ಗಳಿಗೆಲ್ಲ ಕಂಡು ಬರ್ತವೆ ಇವೆಲ್ಲ ಇನ್ನು ಕೊಡಗುನಲ್ಲಿ ಕೂಡ ಕಂಡು ಬರ್ತವೆ ಇವೆಲ್ಲ ಅಂದರೆ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಬಾಲ್ಯದಿಂದಲೂ ಕೂಡ ಮಕ್ಕಳಲ್ಲಿ ಆ ಒಂದು ಪ್ರಭಾವವನ್ನು ಮೂಡಿಸಬೇಕು ಇದು ನಮ್ಮ ರಾಷ್ಟ್ರ ಇದರ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ನುವಂಥ ಮಹತ್ವ ಬೆಳೆಸೋದಕ್ಕೋಸ್ಕರವಾಗಿದೆ ಈ ಥರದ ಮಿಲಿಟರಿ ಅಕಾಡೆಮಿಗಳು ಕೂಡ ಕೆಲಸವನ್ನು ಮಾಡ್ತವೆ ಇನ್ನು ಭಾರತದಲ್ಲಿ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾರೆ ನೀವು ನೋಡಿರ್ಬೋದು ರಕ್ಷಣಾ ಪಡೆಗಳ ಸಾಮರ್ಥ್ಯ ಸ್ವಾತಂತ್ರ್ಯೋತ್ಸವದಂದು ಮತ್ತು ಜನ ಗಣರಾಜ್ಯೋತ್ಸವದಂದು ಅದರ ಪೆರೇಡಲ್ಲಿ ಪಾಲ್ಗೊಂಡು ನಮ್ಮ ಸೇನಾ ಸಾಮರ್ಥ್ಯವನ್ನು ಪ್ರದರ್ಶಿಸ್ತವೆ ಆದರೆ ಈ ಸಾರಿ ನೀವು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚೇಂಜ್ ಮಾಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯ ಈ ಪೆರೇಡನ್ನು ಒಮ್ಮೆ ಗಮನಿಸಿ ಇಲ್ಲಿ ನಮ್ಮ ದೇಶದ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ ಒಂದು ಯುದ್ಧ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಕೂಡ ನಾವು ಪ್ರದರ್ಶನ ಮಾಡಿದ್ದೀವಿ ಮೊದಲೆಲ್ಲ ಏನು ಅಂದರೆ ವಿದೇಶದ ಶಸ್ತ್ರಾಸ್ತ್ರಗಳನ್ನೇ ನಮ್ಮ ದೇಶದಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ ಬಟ್ ಈ ಸರಿ ಹಾಗಾಗಿಲ್ಲ ಕೇಂದ್ರ ಸರ್ಕಾರ ವಿಶೇಷವಾಗಿ ನಮ್ಮಲ್ಲೊಂದು ಪ್ರಯತ್ನ ಮಾಡಿತು ಓಕೆ ನಮ್ಮ ದೇಶದ ಒಂದು ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತಲೇ ನಮ್ಮ ಪೆರೇಡಲ್ಲಿ ಅತಿ ಹೆಚ್ಚು ಭಾರತೀಯ ರಕ್ಷಣಾ ಸಾಮಗ್ರಿಗಳನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರವೂ ಕೂಡ ಭಾರತವೂ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶೇಷವಾದ ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡಬಲ್ಲದು ಅನ್ನೋದನ್ನು ಜಗತ್ತಿಗೆ ಪ್ರದರ್ಶನ ಮಾಡಿ ತೋರಿಸಿದೆ ಹಾಗಾಗಿ ವಿವಿಧ ದೇಶಗಳ ಜೊತೆನೂ ಕೂಡ ಇದಷ್ಟೇ ಅಲ್ಲ ಕೆಲವೊಮ್ಮೆ ನಮ್ಮ ರಕ್ಷಣಾ ವ್ಯಾಯಾಮಗಳು ಕೂಡ ನಡೀತವೆ ಈ ನಡೆಸೋದ್ರಿಂದ ಕೂಡ ನಮ್ಮ ದೇಶದ ಸೇನಾ ವ್ಯವಸ್ಥೆಯ ಅಭಿವೃದ್ಧಿಯನ್ನು ನಾವು ಅದರಲ್ಲಿ ಪ್ರದರ್ಶನ ಮಾಡ್ತೀವಿ ಓಕೆ ಈ ಎರಡು ಸಂದರ್ಭಗಳಲ್ಲಿ ನಮ್ಮಲ್ಲಿ ರಕ್ಷಣಾ ಪಡೆಗಳ ಸಾಮರ್ಥ್ಯ ಬರುತ್ತೆ ಒಂದು ರಾಷ್ಟ್ರೀಯ ಹಬ್ಬಗಳ ದಿನ ಅಂದರೆ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರೋತ್ಸವದಂದು ಇನ್ನೊಂದು ನಾವು ವಿದೇಶಗಳ ಜೊತೆ ವಿದೇಶಿ ಸೇನಾಪಡೆಗಳ ಜೊತೆ ರಕ್ಷಣಾ ವ್ಯಾಯಾಮ ಅನ್ನುವಂಥ ಪ್ರೋಗ್ರಾಮ್ ಹಾಕೋತೀವಿ ಅದ್ರ ಮೂಲಕ ಕೂಡ ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ ಇನ್ನು ಭಾರತೀಯ ಭೂಸೇನೆ ಬಗ್ಗೆ ನಾವು ಮಾತಾಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಇದು ಭಾರತೀಯ ಭೂಸೇನೆ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಭಾರತದ ಭೂಸೇನೆ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಭೂಸೇನಾ ಪಡೆ ಅಂತ ಕರಿತೀವಿ ಭಾರತದ ಭೂಸೇನೆಯಲ್ಲಿ ಪದಾತಿ ದಳ ಅಂದರೆ ಸೈನಿಕ ಶಕ್ತಿ ಇದೆ ಅಶ್ವದಳ ದಳ ಇದೆ ದಳ ಇದೆ ಒಂಟೆ ದಳ ಇದೆ ಯುದ್ಧ ಟ್ಯಾಂಕ್ಗಳನ್ನು ಕೂಡ ಹೊಂದಿದೆ ಬಟ್ ನೀವೆಲ್ಲ ಕೇಳ್ಬೋದು ಸರ್ ಒಂಟೆ ದಳ ಯೂಸ್ ಆಗತ್ತಾ ಅಂದರೆ ಎಸ್ ಭಾರತ ಮತ್ತು ಪಾಕಿಸ್ತಾನ್ ಗಡಿಗಳಲ್ಲಿ ಬರ್ತಕ್ಕಂಥ ಮರುಭೂಮಿ ಲ್ಯಾಟ್ರಲ್ ಏರಿಯಾಗಳಿದಾವೆ ಲೈನ್ ಆಫ್ ಕಂಟ್ರೋಲಲ್ಲಿ ಇವು ಯೂಸ್ ಆಗ್ತವೆ ಫಿರಂಗಿಗಳು ಅಂದರೆ ನೀವು ಯಾವುದು ಹಳೆ ಕಾಲದ ನೋಡೋಂಗಿಲ್ಲ ಈಗ ಬಹಳ ದೊಡ್ಡ ಗಾತ್ರದಲ್ಲಿ ಈ ಫಿರಂಗಿ ದಳಗಳು ಕೂಡ ಇದ್ದಾವೆ ಇದ್ರ ಜೊತೆಗೆ ಯುದ್ಧ ಟ್ಯಾಂಕ್ಗಳನ್ನು ಕೂಡ ನಾವು ಹೊಂದಿದ್ದೀವಿ ಇವೆಲ್ಲ ನಮಗೆ ಯೂಸ್ ಆಗ್ತವೆ ಭಾರತೀಯ ಭೂಸೇನೆಯಲ್ಲಿ ಇವತ್ತಿನ ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನ ದಂಡನಾಯಕ ಅಥವಾ ಜನರಲ್ ಅಂತ ಕೂಡ ಕರೀತಾರೆ ಇವತ್ತಿಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಇವತ್ತು ನಾನೇನು ವಿಡಿಯೋ ನಿಮ್ಗೆ ಹೇಳ್ತಾ ಇದ್ದೀನಿ ಮನೋಜ್ ಪಾಂಡೆ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಫೆಬ್ರವರಿಯಲ್ಲಿ ಮಾತಾಡ್ತಾ ಇದ್ದೀವಲ್ಲ ಇವತ್ತಿಗೆ ಪ್ರಸ್ತುತ ಮನೋಜ್ ಪಾಂಡೆ ಅವರು ಭೂಸೇನೆಯ ಒಂದು ಅಧ್ಯಕ್ಷರು ಅಂದರೆ ಜನರಲ್ ಕೂಡ ಆಗಿದ್ದಾರೆ ನೀವು ಎಕ್ಸಾಮ್ಸಿಗೆ ಹೋಗೋ ದಿನ ಭೂಸೇನೆ ಕಮಾಂಡರ್ ಯಾಕಾದರೂ ಚೇಂಜ್ ಆಗಿದ್ದರೆ ಅದರ ಅಪ್ಡೇಟ್ ಮಾಡಿಕೊಂಡು ಕೂಡ ನೀವು ಎಕ್ಸಾಮ್ಗೆ ಹೋಗಬೇಕಾಗತ್ತೆ ಹೀಗಾಗಿ ಭಾರತೀಯ ಭೂ ಸೇನೆ ಭಾರತದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಉನ್ನತ ವ್ಯವಸ್ಥೆಯನ್ನು ಭಾರತೀಯ ಯುವಕರಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ರಕ್ಷಣಾ ವ್ಯವಸ್ಥೆ ಇದರಲ್ಲೇ ಅತ್ಯುನ್ನತ ಅಧಿಕಾರಿ ವ್ಯವಸ್ಥೆಗಳು ಕೂಡ ಬರ್ತದೆ ಒಬ್ಬ ಜನರಲ್ ಆಗಬೇಕು ಅಂತಂದರೆ ಅದು ಹೈಯೆಸ್ಟ್ ಪೋಸ್ಟ್ ಅದರ ಕೆಳಗೆ ಬರತಕ್ಕಂಥವೇ ಲೆಫ್ಟಿನೆಂಟ್ ಜನರಲ್ ಬರ್ತವೆ ಓಕೆ ಜನರಲ್ ಕೆಳಗಡೆ ಲೆಫ್ಟಿನೆಂಟ್ ಜನರಲ್ ನಿಮಗೆ ಗೊತ್ತಿದೆ ಈ ಲೆಫ್ಟಿನೆಂಟ್ ಜನರಲ್ಗಳನ್ನು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರನ್ನಾಗಿಯೂ ಕೂಡ ಮಾಡ್ತಾರೆ ಅದ್ರ ಕೆಳಗೆ ಬರ್ತಕ್ಕಂಥದ್ದು ಮೇಜರ್ ಜನರಲ್ ಬರ್ತಾರೆ ಮೇಜರ್ ಜನರಲ್ ನೆನ್ಪಿಟ್ಕೊಳ್ಳಿ ಜನರಲ್ ಅದ್ರ ಕೆಳಗಡೆ ಲೆಫ್ಟಿನೆಂಟ್ ಜನರಲ್ ಅದ್ರ ಕೆಳಗಡೆ ಮೇಜರ್ ಜನರಲ್ ಅವ್ರ ಕೆಳಗಡೆ ಬ್ರಿಗೇಡಿಯರ್ ಬರ್ತಾರೆ ಅವ್ರ ಕೆಳಗಡೆ ಬ್ರಿಗೇಡಿಯರ್ ಕೆಳಗಡೆ ಕರ್ನಲ್ ಅವ್ರ ಕೆಳಗಡೆ ಕ ಲೆಫ್ಟಿನೆಂಟ್ ಕರ್ನಲ್ ಅದ್ರ ಕೆಳಗಡೆ ಮೇಜರ್ ಕ್ಯಾಪ್ಟನ್ ಲಾಫ್ಟಿನೆಂಟ್ ಅದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು ಫೋರ್ಸ್ನ ಸೈನಿಕ ಸೋಲ್ಜರ್ ಕೂಡ ಬರ್ತಾರೆ ಓಕೆ ಹೀಗೆ ನಮ್ಮಲ್ಲಿ ರಕ್ಷಣಾ ವ್ಯವಸ್ಥೆಯ ಉನ್ನತ ಅಧಿಕಾರ ವ್ಯವಸ್ಥೆ ನಮಗೆ ಕಂಡು ಬರುತ್ತೆ ಮತ್ತು ಭಾರತೀಯ ಭೂ ಸೇನೆ ಕೇವಲ ಯುದ್ಧಕ್ಕಾಗಿ ರಚನೆ ಮಾಡಿದಾರ ಅಂತ ಅನ್ಕೋಬೇಡಿ ಭಾರತದ ಶಾಂತಿಯುತವಾದಂಥ ಕಾರ್ಯಗಳಲ್ಲೂ ಕೂಡ ಭಾರತೀಯ ಸೇನೆ ಕೆಲಸ ಮಾಡುತ್ತೆ ಕೇವಲ ಯುದ್ಧ ಸಂದರ್ಭ ಅಷ್ಟೇ ಅಲ್ಲ ಭಾರತದ ಗಡಿಗಳ ರಕ್ಷಣೆಯ ಜೊತೆಗೆ ಕೆಲವೊಮ್ಮೆ ನೈಸರ್ಗಿಕ ವಿಕೋಪಗಳಾದಾಗ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಈ ಥರದ ಒಂದಿಷ್ಟು ನೈಸರ್ಗಿಕ ವಿಕೋಪಗಳ ಸಂದರ್ಭಗಳು ಬಂದರೆ ಭಾರತೀಯ ಭೂಸೇನೆ ತನ್ನ ಬಲವನ್ನು ಅವತ್ತು ಕೂಡ ಪ್ರದರ್ಶನ ಮಾಡುತ್ತೆ ಇಂತಹ ಮಾನವೀಯ ಶಾಂತಿಯುತ ಕಾರ್ಯಗಳನ್ನು ಕೂಡ ಭೂಸೇನೆ ನಿರ್ವಹಣೆ ಮಾಡುತ್ತೆ ಭೂಸೇನೆ ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿರೋದು ಜೊತೆಗೆ ನಮ್ಮಲ್ಲಿ ಈ ಬೇಹುಗಾರಿಕಾ ವ್ಯವಸ್ಥೆನೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಹೊಂದಿದೆ ನೀವು ನೋಡಿರ್ಬೋದು ವಿದೇಶಗಳ ಬೇಹುಗಾರಿಕೆಗಿಂತ ಭಾರತ ಏನು ಕಡಿಮೆ ಇಲ್ಲ ವರ್ಲ್ಡಲ್ಲೇ ದಿ ಬೆಸ್ಟ್ ಆಗಿರ್ತಕ್ಕಂತಹ ಬೇಹುಗಾರಿಕೆ ವ್ಯವಸ್ಥೆಯನ್ನು ಕೂಡ ಭಾರತ ಇವತ್ತು ಫಾಲೋ ಮಾಡ್ತಾನೇ ಇದೆ ಓಕೆ ಇನ್ನು ಭಾರತೀಯ ನೌಕಾದಳದ ವಿಚಾರಕ್ಕೆ ಬಂತಂದರೆ ಭಾರತೀಯ ನೌಕಾದಳ ವೆರಿ ಸ್ಟ್ರಾಂಗೆಸ್ಟ್ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಬಹಳ ಸುಂದರವಾಗಿ ವ್ಯವಸ್ಥಿತಗೊಳಿಸಿರ್ತಕ್ಕಂಥ ನಮ್ಮ ಒಂದು ನೇವಲ್ ಫೋರ್ಸ್ ಇದು ಭಾರತೀಯ ನೌಕಾದಳದಲ್ಲಿ ಕಡಲ ತೀರವನ್ನು ಮತ್ತು ದ್ವೀಪಗಳನ್ನು ರಕ್ಷಿಸಬೇಕು ಯಾಕೆಂದರೆ ಗುಜರಾತಿಂದ ಹಿಡಿದು ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಹಿಡಿದು ಈ ಕಡೆ ಕೋಲ್ಕತ್ತಾದವರೆಗೆ ಓಕೆ ಅಷ್ಟು ಉದ್ದನೆಯ ಮತ್ತು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಾಲೆನ್ಸ್ ಲಕ್ಷದ್ವೀಪಗಳನ್ನು ಕೂಡ ಕಾಪಾಡಬೇಕು ಸುಮಾರು ಏಳು ಸಾವಿರದ ಐದು ನೂರು ಕಿಲೋಮೀಟರ್ಗಳನ್ನು ನಮ್ಮಲ್ಲಿ ರಕ್ಷಣೆ ಮಾಡಬೇಕು ಆ ಕರಾವಳಿ ತೀರವನ್ನು ಆ ಕರಾವಳಿ ತೀರವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ಆ ದ್ವೀಪಗಳನ್ನು ಸಂರಕ್ಷಣೆ ಮಾಡೋದಕ್ಕೂ ಕೂಡ ನೌಕಾದಳದ ಅಗತ್ಯತೆ ಇರ್ತದೆ ಭಾರತದ ನೌಕಾದಳ ಜಗತ್ತಿನಲ್ಲೇ ಆರನೇ ಅತಿ ದೊಡ್ಡ ನೌಕಾ ಸೇನೆಯನ್ನು ಹೊಂದಿದೆ ಇದರ ಮುಖ್ಯಸ್ಥರು ಅದರ ಅಡ್ಮಿರಲ್ ಅಂತ ಕರಿತೀವಿ ಪ್ರಸ್ತುತ ಈಗ ಆರ್ ಹರಿಕುಮಾರ್ ಅವರಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವರು ಅಪಾಯಿಂಟ್ ಆಗಿದ್ದರು ಈ ಹುದ್ದೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಟ್ಟು ಪ್ರೆಸೆಂಟ್ ಫೆಬ್ರವರಿಯಲ್ಲೂ ಕೂಡ ಆರ್ ಹರಿಕುಮಾರ್ ಅವರಿದ್ದಾರೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಎಕ್ಸಾಮ್ಸ್ ಹೋಗುವ ದಿನವೂ ಕೂಡ ನೀವು ಅಡ್ಮಿರಲ್ ಫೋರ್ಸ್ನ ಯಾರು ಅಡ್ಮಿರಲ್ ಆಗಿದ್ದಾರೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದರೆ ಚೇಂಜ್ ಆಗಿರ್ತದೆ ಇನ್ನು ನೌಕಾದಳದ ಮುಖ್ಯ ಕಚೇರಿ ಬಂದುಬಿಟ್ಟು ಹೊಸ ದಿಲ್ಲಿಯಲ್ಲಿ ಅಂದರೆ ನ್ಯೂ ಡೆಲ್ಲಿಯಲ್ಲಿ ಕೂಡ ಬರ್ತದೆ ನೀವು ಕೇಳ್ಬೋದು ಇದು ನೇವಲ್ ಫೋರ್ಸ್ಗಳು ಅದರ ಹೆಡ್ ಯಾಕೆ ಅಲ್ಲಿರ್ತಾರೆ ಅಂತ ನಮ್ಮ ಇಡೀ ಡಿಫೆನ್ಸ್ ಫೋರ್ಸ್ನ ಹೆಡ್ ಅಲ್ಲೇ ಇರೋದು ಎಲ್ಲರೂ ಅಟ್ ಎ ಟೈಮ್ ಸ್ಟ್ರಾಟಜಿ ಮಾಡಬೇಕು ಮೀಟಿಂಗ್ಗಳನ್ನು ಕನ್ವರ್ಟ್ ಮಾಡಬೇಕು ಹೊಸ ತಂತ್ರಾಂಶಗಳನ್ನು ಅಳವಡಿಸಬೇಕು ತಾಂತ್ರಿಕತೆ ಡೆವಲಪ್ಮೆಂಟ್ ಮಾಡಬೇಕು ದೇಶದ ರಕ್ಷಣೆ ಜೊತೆಗೆ ಆ ಕಡೆ ರಾಷ್ಟ್ರಪತಿ ಮತ್ತು ರಕ್ಷಣಾ ಮಂತ್ರಿ ಮತ್ತು ನಮ್ಮ ಗೂಢಚಾರ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಅದು ಡೆಲ್ಲಿನೇ ಆಗಿರುತ್ತೆ ಹಾಗಾಗಿ ನೌಕಾದಳದ ಮುಖ್ಯ ಕಚೇರಿ ನ್ಯೂಡೆಲ್ಲಿಯಲ್ಲಿ ಬರ್ತದೆ ಇನ್ನು ಭಾರತ ಕೂಡ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಕ್ಷಿಪಣಿ ಹಡಗುಗಳನ್ನು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಕೂಡ ಭಾರತ ಹೊಂದಿದೆ ಅದರಲ್ಲಿ ಐ ಎನ್ ಎಸ್ ವಿಭೂತಿ ಇದೆ ಐ ಎನ್ ಎಸ್ ಗೋದಾವರಿ ಇದೆ ಇವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅದರಲ್ಲದೆ ಐ ಎನ್ ಎಸ್ ವಿರಾಟ್ ಇದೆ ಮತ್ತು ಐ ಎನ್ ಎಸ್ ವಿಕ್ರಮಾದಿತ್ಯ ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ವಿಮಾನ ವಾಹಕಗಳನ್ನು ಹೊಂದಿರತಕ್ಕಂಥದ್ದು ಇನ್ನು ಕರ್ನಾಟಕದ ಕಾರವಾರದಲ್ಲಿ ಕೂಡ ಸೀ ಬೋರ್ಡ್ ನೌಕಾನೆಲೆಯನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಇದು ಐ ಎನ್ ಎಸ್ ವಿಕ್ರಮಾದಿತ್ಯ ಏನು ಬ್ಯೂಟಿಫುಲ್ಲಾಗಿದೆ ಅಂತಂದರೆ ಎಲ್ಲ ಅತ್ಯಾಧುನಿಕ ವ್ಯವಸ್ಥೆಯನ್ನು ಕ್ಷಿಪಣಿ ಉಡಾವಣಾ ವ್ಯವಸ್ಥೆಯನ್ನು ಮತ್ತು ಹೆಲಿಕಾಪ್ಟರ್ ಮತ್ತು ಜೆಟ್ ಪ್ಲೇನ್ಗಳ ಒಂದು ಉಡಾವಣಾ ವ್ಯವಸ್ಥೆಯನ್ನು ಎಲ್ಲ ಇದರಲ್ಲಿ ಹೊಂದಿದ್ದಾರೆ ನಮ್ಮಲ್ಲಿ ಐ ಎನ್ ಎಸ್ ವಿಕ್ರಮಾದಿತ್ಯ ಇದರ ಸ್ಥಾಪನೆ ಎರಡು ಸಾವಿರದ ಹದಿಮೂರರಿಂದ ಕಾರ್ಯಾರಂಭ ಎರಡು ಸಾವಿರದ ಹದಿನಾಲ್ಕು ಇದು ರಷ್ಯಾ ಸರ್ಕಾರದ ಸಹಯೋಗದಿಂದ ಈ ಐ ಎನ್ ಎಸ್ ವಿಕ್ರಮಾದಿತ್ಯವನ್ನು ಸ್ಥಾಪನೆ ಮಾಡಲಾಯ್ತಿರು ಜೊತೆಗೆ ಜಲಾಂತರ್ಗಾಮಿ ನೌಕೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿದರು ಇನ್ನು ನೌಕಾಸೇನೆಯ ಮುಖ್ಯ ಅಧಿಕಾರಿಗಳು ಬಂದರೆ ಅಡ್ಮಿರಲ್ಗಳಿರ್ತಾರೆ ಅಡ್ಮಿರಲ್ ಕೆಳಗಡೆ ವೈಸ್ ಅಡ್ಮಿರಲ್ ಅಂತ ಕೂಡ ಬರ್ತಾರೆ ಅದಾದ ಮೇಲೆ ಎಲ್ಲ ವಿಭಾಗಗಳಲ್ಲೂ ಕೂಡ ಅಧಿಕಾರಿಗಳನ್ನು ಇವರು ಹೊಂದಿರ್ತಾರೆ ಅದಾದಮೇಲೆ ಬಂದುಬಿಟ್ರೆ ಭಾರತೀಯ ವಾಯುಪಡೆಗೆ ಬರ್ತೀವಿ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಭಾರತ ಪ್ರಪಂಚದಲ್ಲೇ ನಾಲ್ಕನೇ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿರತಕ್ಕಂತಹ ಸೇನೆ ನಮ್ಮದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅಂತಂದರೆ ಭಾರತೀಯ ವಾಯುಪಡೆ ಬಹಳ ಅತ್ಯುತ್ತಮವಾಗಿ ಸೂಕ್ಷ್ಮವಾಗಿ ಇತ್ತೀಚಿಗಂತೂ ಇನ್ನು ಡ್ರೋನ್ನ ಅಟ್ಯಾಕ್ಗಳನ್ನು ಕೂಡ ಕಂಟ್ರೋಲ್ ಮಾಡುವ ವ್ಯವಸ್ಥೆಗೆ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ ಹಾಗೂ ಭೂ ಸೇನೆಗಳು ಕೂಡ ಅಲರ್ಟ್ ಮಾಡಿಕೊಂಡಿರ್ತವೆ ಅದರಲ್ಲಿ ಈ ಒಂದು ವಾಯುಪಡೆಯ ಒಂದು ಹೆಡ್ ಅನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಮತ್ತು ನಿಮಗೆ ಹೇಳ್ತಾನೆ ಇದ್ದೀನಿ ಇದರ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿಯಲ್ಲಿ ಇರ್ತದೆ ಆಡಳಿತದ ಅನುಕೂಲಕ್ಕಾಗಿ ನಮ್ಮಲ್ಲಿ ವಾಯುಪಡೆಯನ್ನು ಏಳು ಕಮ್ಯಾಂಡ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಎಲ್ಲ ಕಮ್ಯಾಂಡ್ಗಳಲ್ಲೂ ಕೂಡ ಆ ಒಂದು ಫೋರ್ಸ್ನ ತರಬೇತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಶಿಕ್ಷಣ ಮತ್ತು ಎಲ್ಲ ರೀತಿಯ ತಾಂತ್ರಿಕ ಅಂಶಗಳನ್ನು ಇಲ್ಲಿ ಕಲಿಸ್ಕೊಳ್ಳಲಾಗುತ್ತೆ ಹಾಗಾಗಿ ಬೆಂಗಳೂರು ಹೈದ್ರಾಬಾದ್ ದಿಂಡಿಗಲ್ಗಳು ವಾಯುಪಡೆ ತರಬೇತಿಯ ನೀಡತಕ್ಕಂಥ ಪ್ರಮುಖ ಕೇಂದ್ರಗಳು ಇನ್ನು ವಾಯುಪಡೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಭಾರತದಲ್ಲಿ ಹೊಸ ಹೊಸ ಯುದ್ಧ ವಿಮಾನಗಳನ್ನು ಹೊಂದ್ಬಿಟ್ಟು ಇವತ್ತು ನಾವು ಶಸ್ತ್ರಸನ್ನದ್ಧವಾಗಿದ್ದೇವೆ ಇನ್ನು ನಮ್ಮ ವಾಯುಪಡೆಯಲ್ಲೂ ಕೂಡ ಭಾಳ ಸ್ಟ್ರಾಂಗೆಸ್ಟಾಗಿ ಆಗಿ ಜಾಗ್ವರ್ ಮತ್ತು ರಫೇಲ್ನಂತಹ ಆಧುನಿಕ ಯುದ್ಧ ವಿಮಾನಗಳನ್ನು ಕೂಡ ಭಾರತ ಹೊಂದಿದೆ ಅದರಲ್ಲಿ ಮಿಗ್ ಟ್ವೆಂಟಿ ಒನ್ ಅಂತೂ ವೆರಿ ಇಂಟ್ರೆಸ್ಟಿಂಗ್ ನಮ್ಮ ವಾಯು ಪಡೆದಿದ್ದು ಮಿಗ್ ತಂತ್ರಜ್ಞಾನ ಮೂಲ ಮೂಲ ಇದರ ಮೂಲ ತಾಂತ್ರಿಕತೆ ಹುಡ್ಕೊಂಡು ಹೋದರೆ ರಷ್ಯಾಕ್ ಹೋಗುತ್ತೆ ಬಟ್ ನಾವು ಸ್ವದೇಶಿ ನಿರ್ಮಿತ ಮಿಗ್ಗಳನ್ನು ತಯಾರಿಸಿದ್ದೀವಿ ಭಾರತದಲ್ಲಿ ಇದರ ಪರಿಚಯ ನೈನ್ಟೀನ್ ಫಿಫ್ಟಿ ನೈನಲ್ಲೇ ಆಗಿತ್ತು ಎರಡನೇ ಬಾರಿಗೆ ಅದನ್ನು ತುಂಬ ರಿನೋವೇಟ್ ಮಾಡಿಬಿಟ್ಟು ಇವತ್ತಿನ ಒಂದು ಆಧುನಿಕ ಎಲ್ಲ ತಂತ್ರಾಂಶಗಳನ್ನು ಅಳವಡಿಸಿ ಎರಡು ಸಾವಿರದ ಹದಿಮೂರರಿಂದ ಮಿಗ್ ನ್ಯೂ ಲಾಂಚನ್ನು ಮಾಡಲಾಯಿತು ಓಕೆ ಮಿಗ್ ಟ್ವೆಂಟಿ ಒನ್ ಏಯ್ಟೀನು ನೈನ್ಟೀನು ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಈ ಥರ ಸಾಲೆ ಸಾಲೆ ಸಿಗುತ್ತೆ ಎಲ್ಲದನ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ ಇದು ಸೊ ನೆಕ್ಸ್ಟ್ ಬಂದರೆ ಇವಿಷ್ಟೇನ ಅಂದರೆ ಅಲ್ಲ ಬರೀ ಭೂಸೇನೆ ನೌಕಾ ವಾಯುಸೇನೆಗಳಷ್ಟೇ ಭದ್ರತೆ ಮಾಡಲ್ಲ ಅದ್ರ ಜೊತೆಗೆ ಒಂದಿಷ್ಟು ಪೂರಕ ಸೇನಾಪಡೆಗಳು ಕೂಡ ನಮ್ಮಲ್ಲಿ ಬರ್ತವೆ ಯಾವುದು ಅದರಲ್ಲಿ ಪೂರಕ ಸೇನಾಪಡೆಗಳಲ್ಲಿ ಗಡಿ ಭದ್ರತಾ ಪಡೆ ಓಕೆ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಬಿ ಎಸ್ ಎಫ್ ಅಂತ ಕೂಡ ಕರಿತೀವಿ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತದ ಗಡಿ ಪ್ರದೇಶಗಳನ್ನು ಕಾಯೋದು ಗಡಿ ಭದ್ರತಾ ದಳದ ಪ್ರಮುಖ ಕಾರ್ಯ ಅದರಲ್ಲೂ ಕೂಡ ಕಾರ್ಗಿಲ್ನಂತಹ ಯುದ್ಧಗಳಲ್ಲೂ ಕೂಡ ಈ ಗಡಿ ಭದ್ರತಾ ಪಡೆ ಮಾಡಿರತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ನಾವು ನೋಡಿದ್ದೇವೆ ಮತ್ತು ಭಾರತೀಯ ಭೂಸೇನೆಯ ಜೊತೆ ಸೇರಿಸ್ಕೊಂಡ್ಬಿಟ್ಟು ಪರ್ವತದ ಎತ್ತರದವರೆಗೂ ಕೂಡ ಹೋರಾಟ ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿರೋದೆ ಈ ಗಡಿ ಭದ್ರತಾ ಪಡೆ ನಮ್ಮಲ್ಲಿ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಬಿ ಎಸ್ ಎಫ್ ಕೂಡ ಇದೆ ಅದಷ್ಟೇ ಅಲ್ಲದೆ ಈ ಸೇನೆಗಳಿಗೆ ಭೂ ಸೇನೆಗಳಿಗೆ ಗಡಿ ರಸ್ತೆಗಳ ಸಂಘಟನೆ ಪ್ರಾಧಿಕಾರ ಹೊಂದಿದೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್ ಸೇನಾಪಡೆಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರಸ್ತೆಗಳನ್ನು ಒರಿಜಿನಲ್ ಸ್ಟೈಲಿಂದ ಅದನ್ನು ಅದ್ಭುತವಾಗಿ ರೆಡಿ ಮಾಡ್ತಕ್ಕಂಥದ್ದು ಬಿ ಆರ್ ಒ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್ ಹೀಗಾಗಿ ಗಡಿ ರಸ್ತೆಗಳ ಸಂಘಟನೆ ಮತ್ತು ಮಧ್ಯಭಾಗದಲ್ಲಿ ಮುಚ್ಚೋಗಿರ್ತಕ್ಕಂಥ ರಸ್ತೆಗಳನ್ನು ತೆರವು ಮಾಡೋದು ಆಮೇಲೆ ಸೈನಿಕ ಕಾರ್ಯಾಚರಣೆಗಳಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಮಾಡೋದು ಸುರಂಗ ಮಾರ್ಗಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಸೇತುವೆಗಳ ನಿರ್ಮಾಣ ಒಳಚರುಂಡಿ ಇವೆಲ್ಲವುಗಳನ್ನು ಮಾಡೋದ್ರ ಮುಖಾಂತರವಾಗಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ಸ್ ನಮ್ಮ ಸೇನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಇದು ಮಾಡಿಕೊಡುತ್ತೆ ಇನ್ನು ಕೋಸ್ಟ್ ಗಾರ್ಡ್ಸ್ ಬಗ್ಗೆ ಬರ್ತೀವಿ ನೌಕಾ ಸೇನೆಗೆ ಒಂದು ಹೆಲ್ಪ್ ಮಾಡೋದೆ ಈ ಕೋಸ್ಟ್ ಗಾರ್ಡ್ಸ್ ಕೋಸ್ಟಲ್ ಗಾರ್ಡ್ಸ್ ಅಂತಲೂ ಕೂಡ ಕರೀತಾರೆ ಇದು ಒಂದು ಅರೆ ಮಿಲಿಟರಿ ಪಡೆ ಇದು ಕೂಡ ಇದರ ಕೇಂದ್ರ ಕಚೇರಿ ವಸದಿ ಎಲಿಯಲ್ಲಿ ಇರ್ತದೆ ಕರಾವಳಿ ತೀರವನ್ನು ರಕ್ಷಿಸುವುದು ನೌಕಾ ಸೇನೆ ಜವಾಬ್ದಾರಿ ಅದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಬಿರುಗಾಳಿ ಚಂಡಮಾರುತ ಸುನಾಮಿಯಂಥ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಅಲ್ಲಿನ ಜನರು ಒಂದು ದೊಡ್ಡ ಕಷ್ಟದಲ್ಲಿ ಸಿಗಾಕೊಂಡ್ರೆ ಮತ್ತು ಅಕ್ರಮ ಒಳನುಸುಳುವಿಕೆಗಳಾಗ್ತಾಯಿದ್ರೆ ಕಳ್ಳ ಸಾಗಣೆಗಳನ್ನು ಮಾಡ್ತಾಯಿದ್ರೆ ಇವುಗಳನ್ನೆಲ್ಲ ತಡೆಗಟ್ಟೋದಕ್ಕೂ ಕೂಡ ಈ ನಮ್ಮ ಕೋಸ್ಟಲ್ ಗಾರ್ಡ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಇದಾದ ಮೇಲೆ ಮತ್ತೊಂದು ಅರೆಸೇನಾ ಪಡೆ ಇದೆ ಅದು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ ಇದು ಕೂಡ ಅಷ್ಟೇ ಜಗತ್ತಲ್ಲೇ ಇದು ಅತ್ಯಂತ ದೊಡ್ಡ ಕೈಗಾರಿಕಾ ಒಂದು ಭದ್ರತಾ ಪಡೆ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರ ಯೋಧರು ಇದ್ದಾರೆ ಅಂತ ಒಂದು ನಂದಾಜ್ ಹೇಳ್ತಾರೆ ಬಟ್ ದೇಶದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸರ್ಕಾರಿ ಖಾಸಗಿ ಕೈಗಾರಿಕಾ ಘಟಕಗಳನ್ನು ಇವು ರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳಿಗೂ ಕೂಡ ಮತ್ತು ಅಲ್ಲಿರೋ ಪ್ರಯೋಗಾಲಯಗಳಿಗೂ ಕೂಡ ಭದ್ರತೆಯನ್ನು ಒದಗಿಸ್ತವೆ ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ಡಿ ಆರ್ ಡಿ ಒರಿಂದ ಒನ್ ಆಫ್ ದ ಬೆಸ್ಟ್ ರಿಸರ್ಚ್ ಸೆಂಟರ್ ನಮ್ಮಲ್ಲಿ ಅಲ್ಲೆಲ್ಲವುಗಳನ್ನ ಡೆವಲಪ್ಮೆಂಟ್ ಮಾಡುವಾಗ ಅಲ್ಲಿಂದ ಯಾವುದೇ ಮಾಹಿತಿಗಳ ಲೀಕೇಜ್ ಆಗಬಾರ್ದು ಮತ್ತು ಅದ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿಗಳಾಗಬಾರ್ದು ಅಂತಲೇ ಇವುಗಳ ರಕ್ಷಣೆಗಾಗಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ಗಳನ್ನು ತಯಾರು ಮಾಡಿದ್ದಾರೆ ಇವರು ಅಲ್ಲಷ್ಟೇ ಕೆಲಸ ಮಾಡ್ತಾರ ಅಂದ್ರಲ್ಲ ವಿಮಾನ ನಿಲ್ದಾಣಗಳಲ್ಲಿ ಬಂದರುಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಮತ್ತು ಐತಿಹಾಸಿಕ ಸ್ಮಾರಕಗಳು ಅವುಗಳನ್ನು ಸಂರಕ್ಷಣೆ ಮಾಡೋದು ಮತ್ತು ನಮ್ಮಲ್ಲಿ ಆಟೋಮಿಕ್ ಎನರ್ಜಿ ಸೆಕ್ಟರ್ಗಳೇನಿದ್ದಾವೆ ಅಣುಶಕ್ತಿ ತಯಾರಿಕಾ ಕೇಂದ್ರಗಳು ಅವುಗಳಿಗೆಲ್ಲವಕ್ಕೂ ಭದ್ರತೆ ಕೊಡುವ ಕೆಲಸ ಈ ಸಿ ಐ ಎಸ್ ಎಫ್ ಅಂತ ಕರಿತೀವಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಅಂತ ಇವರು ಮಾಡ್ತಾರೆ ಹೀಗಾಗಿ ನಮ್ಮಲ್ಲಿ ಸಹಾಯಕ ರಕ್ಷಣಾ ಪಡೆಗಳು ದೇಶಾದ್ಯಂತ ಈ ಥರದ ಹಲವು ಸಂರಕ್ಷಣೆಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ದೇಶದ ಯುವಕರಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳು ದೇಶ ಪ್ರೇಮವನ್ನು ಬೆಳೆಸ್ತವೆ ಶಾಲಾ ಕಾಲೇಜುಗಳಿಂದಲೇ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾರೆ ಹಾಗಾದರೆ ಈ ಡಿಫೆನ್ಸ್ ಫೋರ್ಸ್ಗಳಿಗೆ ಹೋಗಬೇಕು ಅಂದರೆ ವಿದ್ಯಾರ್ಥಿ ದಶೆಯಲ್ಲಿ ಆ ಒಂದು ಅತ್ಯುತ್ತಮ ಶಿಕ್ಷಣ ನಮಗೆಲ್ಲಿ ಸಿಗತ್ತೆ ಅಂದರೆ ಎನ್ ಸಿ ಸಿಿನಲ್ಲಿ ಸಿಗತ್ತೆ ನ್ಯಾಷನಲ್ ಕೆಡೆಡ್ ಕಾಪ್ಸ್ ಅಂತ ಕರಿತೀವಿ ಈ ನ್ಯಾಷನಲ್ ಕೆಡೆಡ್ ಕೋರ್ ಅಥವಾ ಕಾಪ್ಸ್ ಏನಿದೆ ಇದು ನಮಗೆ ವಿದ್ಯಾರ್ಥಿ ದಶೆಯಲ್ಲಿ ಒಂದು ಶಿಸ್ತುವನ್ನು ನಮಗೆ ಮೂಡಿಸುತ್ತೆ ಸಾಮೂಹಿಕ ಜೀವನದ ಪ್ರಾಧಾನ್ಯ ಇರ್ಬೋದು ನಾಯಕತ್ವ ಇರ್ಬೋದು ಮುಂತಾದ ಮಹತ್ವದ ಗುಣಗಳನ್ನು ಈ ಎನ್ ಸಿ ಸಿ ನಮಗೆ ಕಲಿಸುತ್ತೆ ತರಬೇತಿ ಪಡೆದವರಿಗೆ ಸೇನೆ ಸೇರಲಿಕ್ಕೆ ವಿಶೇಷ ಆದ್ಯತೆಯನ್ನು ಕೊಡ್ತಾರೆ ಇದರ ಸ್ಥಾಪನೆ ಜುಲೈ ನೈನ್ಟೀನ್ ಫಾರ್ಟಿ ಏಯ್ಟಲ್ಲೇ ಆಗಿತ್ತು ಈ ಎನ್ ಸಿ ಸಿ ಕಾಲೇಜು ಹಂತದಲ್ಲಿ ಅದರಲ್ಲೂ ಹೈಸ್ಕೂಲ್ ಹಂತದಿಂದಲೇ ಇವರು ತಮ್ಮ ಕಾರ್ಯವನ್ನು ಚುರುಕುಗೊಳಿಸ್ತಾರೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಉನ್ನತ ವ್ಯಾಸಂಗಕ್ಕೆ ಮೀಸಲಾತಿನೂ ಕೂಡ ಸಿಗಲಿ ಅನ್ನೋ ಕಾರಣಕ್ಕಾಗಿ ಸರ್ಟಿಫಿಕೇಟ್ಸ್ಗಳನ್ನು ಕೊಡ್ತಾರೆ ಇವರು ಮತ್ತು ಶಾಲಾ ಕಾಲೇಜುಗಳಲ್ಲಿ ಯುವಕರು ಈ ಯುವತಿಯರು ಎನ್ ಸಿ ಸೇರಬೇಕು ಈಗ ಸೇರೋದ್ರಿಂದ ನಮ್ಮಲ್ಲಿ ರಾಷ್ಟ್ರ ರಕ್ಷಣೆ ಬಗ್ಗೆ ನಾವು ಏನು ಅನ್ನುವಂಥ ಒಂದು ಹೊಣೆಗಾರಿಕೆ ಬಗ್ಗೆ ಈ ದೇಶ ನಮ್ಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಇದು ನಮ್ಮ ದೇಶ ಅನ್ನೋದ್ರ ಬಗ್ಗೆ ಒಂದು ಪ್ರಮುಖವಾದ ಮಹತ್ವದ ಗುಣಗಳು ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ ಹಾಗಾಗಿಯೇ ನಮ್ಮ ಎನ್ ಸಿ ಸಿಯ ಒಂದು ಮೋಟೋ ಏನಿದೆ ಅಂತಂದರೆ ಶಿಸ್ತು ಮತ್ತು ಒಗ್ಗಟ್ಟು ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಶಿಸ್ತು ಮತ್ತು ಒಗ್ಗಟ್ಟು ಬರೆಯೋ ಬರೆಯುವಾಗ ಮತ್ತು ಒಬ್ಬಟ್ಟು ಅಂತ ಬರ್ದಿರಾ ಹಂಗಿಲ್ಲ ಅದು ಶಿಸ್ತು ಮತ್ತು ಒಗ್ಗಟ್ಟು ನೆಕ್ಸ್ಟ್ ಬರ್ತೀವಿ ಇನ್ನೊಂದು ಭಾರತದಲ್ಲಿ ನಮಗೆ ಯುವಕರಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಟ್ರಾಂಗೆಸ್ಟಾಗಿ ಮೋಟಿವ್ ಮಾಡೋ ಮತ್ತೊಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಬರೋದು ಭಾರತೀಯ ರೆಡ್ ಕ್ರಾಸ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದು ನಮ್ಮ ವಿದೇಶಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಪ್ರಾರಂಭ ಆಗಿತ್ತು ಭಾರತಕ್ಕೂ ಕೂಡ ಇದರ ಪರಿಚಯವನ್ನು ಬ್ರಿಟಿಷ್ ಅವಧಿಯಲ್ಲೇ ಮಾಡಿದ್ರು ರೆಡ್ ಕ್ರಾಸ್ ಸಂಸ್ಥೆ ಹೊತ್ತು ಭಾರತದಂತೆ ಸಾವಿರದ ನೂರು ಜಿಲ್ಲೆಗಳಲ್ಲಿ ತನ್ನ ಈ ಶಾಖೆಗಳನ್ನು ಹೊಂದಿ ಕಾರ್ಯನಿರ್ವಹಿಸ್ತಾ ಇದೆ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಅಧ್ಯಕ್ಷರಾಗಿರ್ತಾರೆ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಮೋಟಿವ್ ಪಾಯಿಂಟ್ ಏನು ಮಾನವೀಯತೆ ಮತ್ತು ಸ್ವಯಂ ಸೇವೆ ಅಂತ ಕೂಡ ಕರಿತೀವಿ ಅದಾದಮೇಲೆ ನಮ್ಮಲ್ಲಿ ನಾಗರಿಕ ಪೊಲೀಸ್ ಪಡೆ ಸಿವಿಲ್ ಡಿಫೆನ್ಸ್ ಕೂಡ ಬರ್ತದೆ ಈ ಪೊಲೀಸ್ ಪಡೆಗಳು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾವೆ ರಾಜ್ಯ ಪೊಲೀಸ್ ವ್ಯವಸ್ಥೆಯ ಒಂದು ವ್ಯಾಪ್ತಿ ಏನಿದೆ ಅದು ನಮ್ಮ ರಾಜ್ಯದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಆದರೆ ಸೆಂಟ್ರಲ್ ರಿಸರ್ವೋಸ್ಗಳು ಬರ್ತಾವೆ ಕೇಂದ್ರ ಸರ್ಕಾರವು ಕೂಡ ತನ್ನ ಪೊಲೀಸ್ ಪಡೆಗಳನ್ನು ನಿರ್ಮಾಣ ಮಾಡಿದವು ಹಂಗಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ರಾಜ್ಯ ಪೊಲೀಸ್ ಅಕಾಡೆಮಿಗಳು ರಾಜ್ಯ ಪೊಲೀಸ್ ವ್ಯವಸ್ಥೆ ಇದೆ ಸೆಂಟ್ರಲ್ಲೂ ಕೂಡ ಒಂದು ಸೆಂಟ್ರಲ್ ರಿಸರ್ವೋಸ್ಗಳು ಕೂಡ ನಮ್ಮಲ್ಲಿದ್ದಾವೆ ಎರಡೂ ಕೂಡ ಕಾಂಬಿನೇಟಾಗಿ ಈ ದೇಶದ ರಕ್ಷಣೆಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾವೆ ಅದ್ರ ಜೊತೆಗೆ ನಮ್ಮಲ್ಲಿ ರಾಷ್ಟ್ರೀಯ ರಕ್ಷಣಾ ದಳ ಕೂಡ ಇದೆ ನಾನು ನಿಮ್ಗೆ ಹೇಳಿದೆ ಈ ಒಂದು ನ್ಯಾಷನಲ್ ಡಿಫೆನ್ಸ್ ಫೋರ್ಸಲ್ಲಿ ಬರ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಈ ರಾಷ್ಟ್ರೀಯ ದಲ್ ಗಣ್ಯರಿಗೆ ರಕ್ಷಣೆ ನೀಡುವಂಥ ಕೆಲಸ ಮಾಡೋದು ಜೊತೆಗೆ ಆಂತರಿಕ ಭದ್ರತೆಗೆ ಹೆಚ್ಚಿನ ಒಲವನ್ನು ತೋರಿಸೋದು ಮತ್ತು ನಮ್ಮ ದೇಶದ ವಿರುದ್ಧ ಮಾಡ್ತಕ್ಕಂತಹ ಒಂದು ಭಯೋತ್ಪಾದನಾ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡೋದು ನಿಗ್ರಹಿಸೋದಕ್ಕೆ ಇವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತವೆ ಮತ್ತು ನಮ್ಮಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಅಂತ ಏನು ಕರಿತೀವಿ ಅದೂ ಕೂಡ ಇದು ನಮ್ಮ ದೇಶದ ಒಂದು ಭದ್ರತೆಗೆ ಪೂರ್ವಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ನ್ಯಾಷನಲ್ ಡಿಫೆನ್ಸ್ ಫೋರ್ಸಲ್ಲಿ ಈ ಥರದ ಅನೇಕ ಕ್ಯಾಟಗರಿಗಳು ಈ ದೇಶದ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತವೆ ಅದಾದಮೇಲೆ ಎಲ್ಲ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ದೇಶದ ಕೆಲವು ತುರ್ತು ಪರಿಸ್ಥಿತಿಗಳು ಸಂಭವಿಸಿದಾಗ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಆಂತರಿಕ ಬದ್ಧತೆಯಲ್ಲಿ ಗೊಂದಲಗಳು ಉಂಟಾದಾಗ ಮತ್ತು ನಮ್ಮಲ್ಲಿ ಚುನಾವಣೆಗಳು ನಡೆಯೋ ಸಂದರ್ಭದಲ್ಲಿಯೂ ಕೂಡ ಒಂದು ಫೋರ್ಸ್ ಕೆಲಸ ಮಾಡುತ್ತೆ ಅದೇನೆ ಗೃಹ ರಕ್ಷಕ ದಳ ಹೋಮ್ ಗಾರ್ಡ್ಸ್ ಅಂತ ಕರಿತೀವಿ ನಮ್ಮ ಭಾರತೀಯ ಪೊಲೀಸ್ ಪಡೆಗೆ ಇದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ ಪ್ರತಿಯೊಬ್ಬರನ್ನು ಕೂಡ ಈ ಹೋಮ್ ಗಾರ್ಡ್ಸಲ್ಲಿ ಆಫ್ಟರ್ ಟ್ವೆಂಟಿ ಒನ್ ಏಜ್ನವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಕೆಲಸ ಮಾಡ್ತಾರೆ ಹೀಗೆ ಕೆಲಸ ಮಾಡೋದ್ರ ಮುಖಾಂತರ ಗಾರ್ಡ್ಸ್ ಈ ದೇಶದ ಕೆಲವು ಸಂದರ್ಭಗಳಲ್ಲಿ ಶಾಂತಿಯುತವಾಗಿರ್ತಕ್ಕಂತಹ ಕಾರ್ಯಗಳಲ್ಲೂ ಕೂಡ ಇವು ಗಾರ್ಡ್ಸ್ ಸಹಾಯವನ್ನು ಸಲ್ಲಿಸ್ತಾ ಇದ್ದಾವೆ ಇಂಥ ಒಂದು ಭಾರತದ ಸುಭದ್ರ ಅಡಿಪಾಯದಲ್ಲಿರ್ತಕ್ಕಂತಹ ದಿ ಬೆಸ್ಟ್ ಡಿಫೆನ್ಸ್ ಫೋರ್ಸ್ಗಳನ್ನು ಹೊಂದಿರತಕ್ಕಂಥ ಭಾರತ ಇವತ್ತು ಕೂಡ ಅತ್ಯುತ್ತಮವಾದಂತಹ ನಾಗರಿಕ ರಕ್ಷಣೆಯ ಕೆಲಸದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸೋದ್ರ ಮುಖಾಂತರ ನಮ್ಮ ದೇಶದ ರಕ್ಷಣೆಗೆ ಅದು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದೆ ಮುಂದೆನೂ ಕೊಡ್ತಾ ಇರತ್ತೆ ಯುವಪಡೆ ನೆನ್ಪಿಟ್ಕೊಳ್ಳಿ ದೇಶ ರಕ್ಷಣೆ ನಿಮ್ಮ ಮೊದಲ ಆದ್ಯತೆ ಇರಬೇಕು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗಿ ಬರಬೇಕು ಈ ದೇಶದ ಭದ್ರತೆಗೆ ನಿಮ್ಮ ಕಾಣಿಕೆ ಸಿಗಬೇಕು ಅಂತ ಆಶಿಸ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಷ್ಟೊಂದು ಅದ್ಭುತವಾದಂಥ ಮತ್ತೊಂದು ಪಠ್ಯ ಪುಸ್ತಕದ ಸರಣಿಗೆ ನಿಮಗೆ ಸ್ವಾಗತ ಮಾಡ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ಟೇವಿತ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್